श्रीराम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। इदेहापरीतालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेलवीति। नमस्कार त्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 12 भक्ति योग संपुट 22 आनी वायु सी एके थाई बिढार जैसे नाही तैसान धरी तके ही आश्रयो दो। वंदे स्थान दल्ली वायुविगे निवास इरद हागे वंदिर्वदिल्ल वंदे कड़ेगे आश्रयवन्नु। ಯಾವ ರೀತಿಯಾಗಿ ವಾಯುವಿಗೆ ಒಂದೇ ಸ್ಥಾನದಲ್ಲಿ ವಾಸ್ತವ್ಯವಿರುವುದಿಲ್ಲವೋ ಅದೇ ರೀತಿಯಾಗಿ ಅವನು ಒಂದೇ ಸ್ಥಾನದಲ್ಲಿ ತನ್ನ ಆಶ್ರಯವನ್ನು ಹೊಂದಿರುವುದಿಲ್ಲ. ಆಘವಾಚಿ ಆಕಾಶ ಸ್ಥಿತಿ ದೇವಿ ವಾಯುಸಿ ನಿತ್ಯ ವಸತಿ ದೇವಿ ಜಗತಿ ವಿಶ್ರಾಂತಿ ಸ್ಥಾನ ಜಯ. ಆಕಾಶವೆಲ್ಲವೂ ವಾಯುವಿನ ನಿತ್ಯ ವಸತಿ ಸ್ಥಾನವು, ಅದರಂತೆ ಜಗತ್ತೇ ವಿಶ್ರಾಂತಿ ಸ್ಥಾನವು ಅವನಿಗೆ. ಯಾವ ರೀತಿಯಾಗಿ ಆಕಾಶವೆಲ್ಲವೂ ವಾಯುವಿನ ವಸತಿ ಸ್ಥಾನವಾಗಿರುವುದು ಅದೇ ರೀತಿಯಾಗಿ ಜಗತ್ತೇ ಅವನಿಗೆ ವಿಶ್ರಾಂತಿ ಸ್ಥಾನವಾಗಿರುತ್ತದೆ. ಹೇ ವಿಶ್ವಸಿ ಮಾಝೇ ಘರ ಐಸೀಮತಿ ಜಯಾತಿ ಸ್ಥಿರ ಕಿಂ ಬಹುನಾ ಚರಾಚರ ಆಪಣ ದಾಹಲ. ಈ ವಿಶ್ವವೇ ನನ್ನ ಮನೆಯು ಎಂಬುದಾಗಿರುವುದು ಅವನ ದೃಢ ನಿಷ್ಠೆಯೂ, ಇಷ್ಟೇ ಅಲ್ಲದೆ ಅವನು ಚರಾಚರ ಸೃಷ್ಟಿಯೂ ತಾನೇ ಆಗಿರುವೆನೆನ್ನುವನು. ಅರ್ಜುನ, ಈ ವಿಶ್ವವೇ ನನ್ನ ಮನೆ ಎಂಬುದು ಅವನ ದೃಢವಾದ ನಿಷ್ಠೆಯಾಗಿರುವುದು, ಇಷ್ಟೇ ಅಲ್ಲದೆ ಈ ಸಂಪೂರ್ಣ ಚರಾಚರ ಸೃಷ್ಟಿಯೂ ತಾನೇ ಆಗಿರುವೆನೆನ್ನುವನು. ಮಗ ಯಾಹೀವರಿ ಪಾರ್ಥ ಮಾಝಿಯ ಭಜನಿ ಆಸ್ಥಾ ಕರೀತಯಾತೇ ಮೀ ಮಾಥಾ ಮುಕುಟಕರಿ. ಇಷ್ಟೇ ಅಲ್ಲದೆ ಹೇ ಪಾರ್ಥ, ನನ್ನ ಭಜನೆಯಲ್ಲಿ ಆಸ್ಥ ಉಳ್ಳವನನ್ನು ನನ್ನ ಮಸ್ತಕಸ್ಥ ಮುಕುಟ ಮಾಡುವೆನು. ಇಷ್ಟೇ ಅಲ್ಲದೆ ಹೇ ಪಾರ್ಥ, ನನ್ನ ಭಜನೆಯಲ್ಲಿ ನಿಜವಾದ ಆಸ್ಥೆ ಉಳ್ಳವನನ್ನು ನಾನು ನನ್ನ ತಲೆಯ ಮೇಲಿನ ಮುಕುಟವನ್ನಾಗಿ ಮಾಡಿಕೊಳ್ಳುವೆನು. ಉತ್ತಮಾಸಿ ಮಸ್ತಕ ಕಾಲ ವಿಜೇಹೇ ಕಾಯ ಕೌತುಕ ಪರಿಮಾನು ಕರಿತಿ ತಿನ್ಹಿ ಲೋಕ ಪಾಯವಣಿಯ. ಉತ್ತಮನಿಗೆ ಮಸ್ತಕ ನಮಿಸುವುದರಲ್ಲಿ ಯಾವ ಕೌತುಕ, ಆದರೆ ಸನ್ಮಾನಿಸುವುದು ಮೂರು ಲೋಕ ಅವನ ಪಾದೋದಕವನ್ನು. ಉತ್ತಮ ಮನುಷ್ಯನಿಗೆ ಜನರು ತಲೆಬಾಗಿಸುವುದರಲ್ಲಿ ಯಾವ ಕೌತುಕ ಅಥವಾ ವಿಶೇಷತೆ ಇರುತ್ತದೆ, ಆದರೆ ಮೂರು ಲೋಕ ಅವನ ಪಾದೋದಕವನ್ನು ಸನ್ಮಾನಿಸುವುದು. ಕರಿ ಶ್ರದ್ಧಾ ವಸ್ತುಸಿ ಆದರೂ ಕರಿತಾದಾನಿಜೆ ಪ್ರಕಾರು ಜರಿ ಹೋಯ ಶ್ರೀಗುರು ಸದಾಶಿವು. ಶ್ರದ್ಧೆ ವಸ್ತುವಿಗೆ ಆದರವನ್ನು ಹೇಗೆ ಕೊಡಬೇಕೆಂಬ ಪದ್ಧತಿ ತಿಳಿಯುವನು ಒಂದು ವೇಳೆ ಪ್ರತ್ಯಕ್ಷ ಶಂಕರನು ಶ್ರೀಗುರುವಾದರೆ. ಒಂದು ವೇಳೆ ಪ್ರತ್ಯಕ್ಷ ಶಂಕರನೇ ಗುರುವಾದರೆ ಶ್ರದ್ಧೆಯ ವಸ್ತುವಿಗೆ ಆದರವನ್ನು ಹೇಗೆ ಕೊಡಬೇಕೆಂಬ ಪದ್ಧತಿ ತಿಳಿದುಕೊಳ್ಳಬಲ್ಲನು. ಪರಿಹೇ ಅಶೋ ಆತ ಮಹೇಶಾತೆ ವಾನಿತ ಆತ್ಮಸ್ತುತಿ ಹೋತ ಸಂಚಾರುವಸೇ. ಆದರೆ ಈಗ ಇರಲಿ, ಇದೆಲ್ಲವೂ ಮಹೇಶನ ವರ್ಣನವು, ಇದರಿಂದ ನನ್ನದೇ ಸ್ತವನವು ಮಾಡಿದಂತಾಗುವುದು. ಆದರೆ ಈಗ ಮಹೇಶನ ವರ್ಣನವೆಲ್ಲವೂ ಇರಲಿ, ಏಕೆಂದರೆ ಇದರಿಂದ ಅಪ್ರತ್ಯಕ್ಷವಾಗಿ ನನ್ನದೇ ವರ್ಣನೆ ಮಾಡಿದಂತಾಗುವುದು.
यया लागी हे नोहे मणितले रमा नाहे अर्जुना मी वाहे श्री तयाते। ಆದ್ದರಿಂದ ಈ ದೃಷ್ಟಾಂತ ಬೇಕಾಗಿಲ್ಲ, ಈ ರೀತಿ ರಮಾನಾಥ ಅಂದನಲ್ಲ, ಅರ್ಜುನ ನಾನು ಧರಿಸುವೆನಲ್ಲ, ಅವನನ್ನು ನನ್ನ ತಲೆಯ ಮೇಲೆ ಶ್ರೀಕೃಷ್ಣನೆಂದನು. ಈಗ ಈ ದೃಷ್ಟಾಂತ ಹೇಳಬೇಕಾಗಿಲ್ಲ, ಏಕೆಂದರೆ ಹೇ ಅರ್ಜುನ, ನಾನೇ ಅವನನ್ನು ನನ್ನ ತಲೆಯ ಮೇಲೆ ಧರಿಸುವೆನಲ್ಲ. ದೇ ಪುರುಷಾರ್ಥ ಸಿದ್ಧಿ ಚೌಥಿ ಗೇವೂನಿಯಾ ಪುಲ್ಯ ಹಾತಿ ರಿಗಾಲ ಭಕ್ತಿ ಪಂಥಿ ಜಗಾದೇತು. ನಾಲ್ಕನೇ ಪುರುಷಾರ್ಥ ಸಿದ್ಧಿಯನ್ನು ಕೈಯಲ್ಲೇ ಹಿಡಿದುಕೊಂಡು ಆ ಭಕ್ತನು ಭಕ್ತಿ ಪಂಥದಲ್ಲಿ ಹೊರಟಿರುವನು, ಜಗತ್ತಿಗೆ ಅದನ್ನು ಕೊಡುತ್ತಾ. ನಾಲ್ಕನೇ ಪುರುಷಾರ್ಥ ಸಿದ್ಧಿಯನ್ನು ಅರ್ಥಾತ್ ಮೋಕ್ಷವನ್ನು ಆ ಭಕ್ತನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಜಗತ್ತಿಗೆ ಕೊಡುತ್ತಾ ಹೊರಟಿರುವನು. ಕೈವಲ್ಯಾತ ಅಧಿಕಾರಿ ಮೋಕ್ಷಾತಿ ಸೋಡಿ ಬಾಂಧೀಕರಿ ಕೀ ದಳಾಚಿಯೇ ಪರಿ ತಳವಟುಘೆ. ಕೈವಲ್ಯದ ಅಧಿಕಾರಿಯು ಮೋಕ್ಷದ ವ್ಯವಹಾರಿಯು ಆದರೂ ನೀರಿನಂತೆ ನಮ್ರತೆಯು ಅವನಲ್ಲಿರುವುದು. ಅವನು ಸ್ವತಃ ಕೈವಲ್ಯದ ಅಧಿಕಾರಿಯಾಗಿರುವನು, ಅದೇ ರೀತಿ ಮೋಕ್ಷದ ಕೊಡತಗೊಳ್ಳುವ ವ್ಯವಹಾರ ಮಾಡುವವನಾಗಿದ್ದರೂ ಅವನಲ್ಲಿ ನೀರಿನಂತೆ ಅತ್ಯಂತ ನಮ್ರತೆ ಇರುತ್ತದೆ. ಅರ್ಥಾತ್ ನೀರನ್ನು ಎಲ್ಲಿಯೇ ಸುರುವಿದರೂ ಅದು ಇಳುಕಲ ಕಡೆಗೆ ಹರಿಯುತ್ತಾ ಹೋಗುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ.